ಜಾಗದಲ್ಲಿ ಹಿಂದೂಗಳು ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಥ ಜಾಗಗಳಲ್ಲೇ ಈ ದಾಂಧಲೆ ನಡೆದಿರೋದು ಅಂತ ಆ ಒಂದು ವ್ಯಾಪಾರಸ್ಥರು ಕೂಡ ಹೇಳ್ತಾ ಇದ್ರು. ನಮ್ಮ ತಾತ ಮುತ್ತಾತನ ಕಾಲದಿಂದಲೂ ಕೂಡ ನಾವಿಲ್ಲಿ ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ. ನಿಜವಾಗಲೂ ಅಲ್ಲಿ ಹಿಂದೂ ಮತ್ತು ಮುಸ್ಲಿಮರ ಮಧ್ಯ ಕೋಮು ಸಂಘರ್ಷದ ರೀತಿ ಏನಾದರೂ ವಾತಾವರಣ ಇದ್ದಿದ್ರೆ ಅಂತ ಬಾಂಧವ್ಯ ಹೆಂಗಿರ್ತಿತ್ತು? ಅತ್ಯಮೂಲ್ಯವಾಗಿ ಇಬ್ಬರು ಕೂಡ ಸಹಬಾಳ್ವೆಯಿಂದ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದೇ ಬೆಸ್ಟ್ ಎಕ್ಸಾಂಪಲ್. ಅವರೇನಾದರೂ ಇಲ್ಲಪ್ಪ ಹಿಂದೂಗಳನ್ನು ನಾವು ಟಾರ್ಗೆಟ್ ಮಾಡಬೇಕು, ಹಿಂದೂಗಳು ನಮಗೆ ಜೊತೆಗೆ ಇರೋದು ಬೇಡ, ಅಥವಾ ಹಿಂದೂಗಳನ್ನು ನಾವು ಹಿಂಸೆಗೊಳಿಸಬೇಕು ಅನ್ನೋದಾಗಿದೆ, ಯಾವಾಗಲೂ ಅವರು ನೀವು ಅಂಗಡಿ ಕಿತ್ಕೊಂಡು ಹೋಗ್ರಿ, ನೀವು ನಮ್ಮ ಅಂಗಡಿಗಳಲ್ಲಿ ಇರಬೇಡಿ ಅಂತೇಳಿ ಅವ್ರನ್ನ ಖಾಲಿ ಮಾಡಿಸ್ಬೋದಾಗಿತ್ತು. ಸೊ ಆದರೂ ತಾತ ಮುತ್ತಾತನ ಕಾಲದಿಂದಲೂ ಅಲ್ಲಿ ಬದುಕ್ತಾ ಇದ್ದಾರೆ. ಇನ್ನು ಈ ಘಟನೆಯಲ್ಲಿ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿಯ ಗ್ಯಾರೇಜ್ ಹಾಳಾಗಿದೆ, ಹೀಗೆ ಮುಸ್ಲಿಂ ಸಮುದಾಯದವರು ಕೂಡ ಅಲ್ಲಿ ನಷ್ಟಕ್ಕೊಳಗಾಗಿದ್ದಾರೆ. ಇದೆಲ್ಲ ಕೂಡ ನೋಡ್ತಾ ಇದ್ದೀವಿ, ಹಿಂದೂ ಮತ್ತು ಮುಸ್ಲಿಂ ನಡುವಿನ ಒಳ್ಳೆ ಬಾಂಧವ್ಯ ಇರೋದ್ರ ಮಧ್ಯ ಈ ಬೆಂಕಿ ಕಿಡಿಯನ್ನು ಹಚ್ಚಿ ಅದರಲ್ಲಿ ಬೆಚ್ಚಗಿರೋರು ಯಾರು ಅಂತ. ಸರ್, ನಾನು ಯಾರಿಗೂ ಹೆದರಲ್ಲ. ಇವರಾದರೂ ಸ್ವಲ್ಪ ಮುಚ್ಚುಮರೆ ಮಾಡಿಕೊಂಡು ಹೇಳಿದ್ದಾರೆ ವಿಷಯದವರು, ನಾನು ಒಪ್ಪನಾಗಿ ಹೇಳ್ತೀನಿ. ಇದರಲ್ಲಿ ಇತ್ತೀಚೆಗೆ ಲಾಭ ಆಗುವಂಥ ಪಕ್ಷ ಇದ್ರೆ ಏಕೈಕ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ಓಕೆ, ಒಪ್ಪನಾಗಿ ಹೇಳ್ತೀನಿ. ಅವ್ರು ನನ್ನ ಮೇಲೆ ಕೇಸ್ ಹಾಕ್ತಾರೋ ಏನು ಮಾಡ್ತಾರೋ ದಟ್ ಈಸ್ ಸೆಕೆಂಡ್, ಐ ವಿಲ್ ಡೋಂಟ್ ಕೇರ್ ಫಾರ್ ದಟ್. ಯಾಕಂದರೆ ಇವಾಗ ನಾವು ಮುಸಲ್ಮಾನರ ಕತೆ ಹೆಂಗಾಗಿದೆ ಅಂದರೆ ಸೇಪು ಚುರಿ ಥರ ಆಗೋಗಿದೆ. ಸೇಪು ಚೂರಿ ಮೇಲೆ ಬೀಳಲಿ ಅಥವಾ ಚೂರಿ ಸೇಪ್ ಮೇಲೆ ಬೀಳಲಿ, ಗಾಯ ಆಗೋದು ಸೇಪ್ಗೆ. ನಮ್ಮ ಪರಿಸ್ಥಿತಿ ಹಂಗಿದೆ. ಯಾಕಂದರೆ ಇವಾಗ ಯಾವುದೇ ಕಾರಣಕ್ಕೂ, ಇವಾಗ ನನ್ನ ಹೆಸರುಗಳು ಹೇಳಲ್ಲ, ಒಂದು ಇಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು ಗಲಭೆ ಆಗಿದ ತಕ್ಷಣ, ಆ ಸ್ಟೇಟ್ಮೆಂಟ್ ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ತುಂಬ ನೋವಾಗುತ್ತೆ. ಯಶಾದರು ಹೇಳ್ದಂಗೆ ಯಾವುದೇ ಕಾರಣಕ್ಕೂ ನಮ್ಮನ್ನ ನಾವು ಭಾರತೀಯರು ಮುಸ್ಲಿಮ್ಸ್ ನಮ್ಮನ್ನ ಯಾವುದೇ ಕಾರಣಕ್ಕೂ ಪಾಕಿಸ್ತಾನಿಗೆ ಹೋಲಿಸ್ಲೇಬಾರದು. ವಿ ಆರ್ ನಾಟ್ ಪಾಕಿಸ್ತಾನೀಸ್, ವಿ ಆರ್ ನಾಟ್ ಸಪೋರ್ಟರ್ಸ್ ಆಫ್ ಪಾಕಿಸ್ತಾನೀಸ್, ವಿ ಆರ್ ಇಂಡಿಯನ್ಸ್ ಬೈ ಚಾಯ್ಸ್ ನಾಟ್ ಬೈ ಚಾನ್ಸ್. ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ವೆರಿ ಕ್ಲಿಯರ್ ನಮ್ಮ ಎಲ್ಲ ಹಿಂದೂ ಬಾಂಧವರಿಗೆ ಹೇಳ್ತೀನಿ, ನಮ್ಮ ಇಡೀ ಇಂಡಿಯಾ ಅವ್ರಿಗೆ ಹೇಳ್ತೀನಿ, ವಿ ಆರ್ ಇಂಡಿಯನ್ಸ್ ಬೈ ಚಾಯ್ಸ್ ನಾಟ್ ಬೈ ಚಾನ್ಸ್. ಈ ದೇಶ ನಮ್ಮದು, ಈ ಮಣ್ಣಲ್ಲಿ ನಾವು ಹುಟ್ಟಿದ್ದೀವಿ, ಇದೇ ಮಣ್ಣಲ್ಲಿ ನಾವು ಮಣ್ಣಾಗ್ತೀವಿ. ಹೌದು, ಆಯ್ತಾ? ಈ ದೇಶಕ್ಕಾಗಿ ಏನಾದರೂ ಪ್ರಾಣ ಕೊಡೋ ಪರಿಸ್ಥಿತಿ ಬಂದ್ರೆ ಎಲ್ರಿಗಿಂತ ಮುಂಚೆ ನಾವು ನಿಂತಿರ್ತೀವಿ 100%. ಪಾಕಿಸ್ತಾನ ಅಂದ್ರೆ ವಿ ರಿಯಲಿ ಹೇಟ್ ದೆಮ್. ಅವ್ರ ಹೆಸರು ಎತ್ತಿದ ತಕ್ಷಣ ನನಗೆ ಮೈಯಲ್ಲಿ ಉರಿದೋಗಿ ಬಿಡುತ್ತೆ. ದಯವಿಟ್ಟು ನಮ್ಮನ್ನ ಅದಕ್ಕೆ ಹೋಲಿಸ್ಬೇಡಿ. ಈ ಘಟನೆ ಆಗಿರೋದು 100% ನೀವು ಹೇಳ್ದಂಗೆ ಯೋಜನೆಯಿಂದನೇ ಆಗಿರೋದು. ಒಂದ್ ಹೇಳ್ತೀನಿ ಕೇಳಿ, ಅಲ್ಲಿ ನಮ್ಮ ಸ್ಥಳೀಯ ಮಾಜಿ ಶಾಸಕರು ವೆರಿ ಬಿಫೋರ್ ಹೇಳಿದ್ರು, ಇಲ್ಲಿ ಸ್ಥಳೀಯರು ಯಾರು ಇಲ್ಲ, ಬೇರೆಯವ್ರು ಕೈವಾಳ ಇದೆ ಅಂತ. ಇದೇ ಚಾನೆಲ್ ಅಲ್ಲಿ ನಾನು ಹೇಳಿದ್ದೀನಿ, ಯಾರು ಅರೆಸ್ಟ್ ಮಾಡ್ತೀರೋ ಅವ್ರಿಗೆ ಹಾಕೊಂಡು ಫಸ್ಟ್ ರುಬ್ಬಿ ರುಬ್ಬಿಟ್ಟು ಇದಕ್ಕೆ ಪ್ರಚೋದನೆ ಕೊಟ್ಟವ್ರು ಯಾರು, ನಿಮ್ಮನ್ನ ಇದು ಮಾಡಂತ ಹೇಳೋರು ಯಾರು ಅಂತ ತಿಳ್ಕೊಂಡು ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಆದ್ರೆ ಇಲ್ಲಾಗಿರೋದೇನಂದ್ರೆ ಮಾಡಿರೋರು ಒಬ್ರು ಸಿಕ್ಕಾಕೊಂಡಿಲ್ಲ, ಅಮಾಯಕರನ್ನ ಪೊಲೀಸ್ ಅವರು 25 ಜನ ಮುಸ್ಲಿಮ್ಸ್ 25 ಜನ ಹಿಂದೂಗಳಿಗೆ ತಕೊಂಡು ಹೋಗಿದ್ದಾರೆ. ಇವಾಗ ಅವರು ಹೇಳಿದ್ದಾರೆ ನಾವು ತಪ್ಪು ಮಾಡಿಬಿಟ್ಟಿವಿ ಅಂತ. ಅಲ್ಲಿ ಸ್ಥಳೀಯ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ನೀವು ಹೇಳ್ದಂಗೆ ಮುಸ್ಲಿಂ ಅಂಗಡಿ ಹಿಂದೂ ಬಾಡಿಗೆಗೆ ತಗೊಂಡಿದ್ದಾನೆ, ಹಿಂದೂ ಅಂಗಡಿಯಲ್ಲಿ ಮುಸ್ಲಿಂ ಕೆಲಸ ಮಾಡ್ಕೊಂಡಿದ್ದಾನೆ. ಆ ಅಂಗಡಿಯಿಂದ ಮುಸ್ಲಿಂ 10 ಜನರದ್ದು ಹೊಟ್ಟೆ ತುಂಬುತ್ತೆ. ಆ ಅಂಗಡಿಯಿಂದ ಆ ಮುಸ್ಲಿಂಗೆ ಲಾಭ ಆಗುತ್ತೆ. ಹೌದು, ಇದೇ ತರ ಮುಸ್ಲಿಂ ಅಂಗಡಿಯಲ್ಲಿ ಹಿಂದೂ ಕೆಲಸ ಮಾಡ್ಕೊಂಡಿದ್ದಾನೆ ಅಂದ್ರೆ ಅಲ್ಲಿ ಸೌಹಾರ್ದತೆ ಇದೆ, ಪ್ರೀತಿ ಪ್ರೇಮ ಇದೆ, ಒಬ್ರಿಗೊಬ್ರು ಅಲ್ಲಿ ದಯದಿರಲ್ಲ, ಸ್ನೇಹಿತರೇ ಇರೋದು. ಇದು ಯಾರೋ ಹೃದಯದಿಂದ ಬಂದು ಮಾಡಿರೋದು, ಅದಕ್ಕೆ ಮಾಡಿಸಿರೋದು. ಹೇಳ್ದಂಗೆ ಪೆಟ್ರೋಲ್ ಬಂಬ್ ಎಸಿಬೇಕಂದ್ರೆ ಅದು ಮಾಡ್ಬೇಕಂದ್ರೆ ಅದು ಟೆಕ್ನಿಕಲ್ ಗೊತ್ತಿರ್ಬೇಕು. ಅಲ್ಲ ಸೈಯದ್ ಸರ್, ಒಂದೇನು ಗೊತ್ತಾ, ಈಗ ಓಕೆ ಇದು ಪೆಟ್ರೋಲ್ ಬಾಂಬ್ ತಯಾರು ಅದು ಇದು ಎಕ್ಸೆಟ್ರಾ, ಬಟ್ ಯಾವಾಗಲೂ ಇಂಥ ಘಟನೆಗಳು ಆದಾಗ, ಒಂದು ನಿಮಿಷ ಸರ್ ಲೆಟ್ ಮಿ ಕಂಪ್ಲೀಟ್ ಪ್ಲೀಸ್, ಅದ ಗೊತ್ತಿರೋನು ಬೇಕು. ಒಂದು ಸೆಕೆಂಡ್ ಪಾಯಿಂಟ್, ಇರ್ಷಾದ ಹೇಳ್ದಂಗೆ ವೆರಿ ಸೆನ್ಸಿಟಿವ್ ಏರಿಯಾ. ಆವಾಗ ಮೆರವಣಿಗೆ ಬರುವಾಗ ಈ ಗೂಬೆನ ಮಕ್ಕಳು ಪೊಲೀಸರಿಗೆ ಊಟ ಮಾಡಿಸಕ್ಕೆ ಬೇಲೂರು ಖಾಸಗಿ ಯಾಕೆ ಕಳಿಸ್ಬೇಕಾಗಿತ್ತು?
ಬೇರೆ ಐದಾರು ಜನರು ಏಳು ಜನರು ಪೊಲೀಸರ್ಗೆ ಅಲ್ಲಿ ಬಿಟ್ಟವ್ರೆ ಆಯ್ತಾ. ನಾವು ನೀವು ಟಿವಿಯಲ್ಲಿ ನೋಡಿದ್ವಿ ಸಾವಿರ 30 ಲಕ್ಷ ಬಂಡವಾಳ ಈಗಲೇ ಹಾಕಿದ್ರು ಅಂದ್ರೆ ಅಯ್ಯಪ್ಪ ಏನೋ ಹೇಳ ನನ್ಗೇನೋ ಆರ್ಡರ್ಸ್ ಇಲ್ವೋ ಏನೋ ಅಂದ. ಅಂದ್ರೆ ನಾಯಕ ಅನಿಲ್ ಕಪೂರ್ ಸಿನಿಮಾದಲ್ಲಿ ಹೆಂಗಿತ್ತು ಸೇಮ್ ಟು ಸೇಮ್ ಆ ಸೀನ್ ಇತ್ತು. ಅಂದ್ರೆ ಇವಾಗ ಕಾಂಗ್ರೆಸ್ ಅವ್ರ ಕುತ್ತಿಗೆ ಬಂದಿದೆಯಲ್ಲ, ಒಂದು ಮೂಲ, ಇನ್ನೊಂದು ವಾಲ್ಮೀಕಿ. ಈ ಹಗರಣಗಳಿಂದ ಜನರು ಡೈವರ್ಟ್ ಮಾಡಬೇಕು, ಜನರ ಪ್ರಾಣ ತೆಗಿಬೇಕು. ಡೈವರ್ಟ್ ಅದೇ ಮಾಡೋದ್ ಕೆಲ್ಸ, ಅದೇ ಮಾಡೋದ್ ಕೆಲ್ಸ. ಪ್ರತಿ ಸಲ ಹೇಳಿದೀನಿ, ನನ್ನ ಕಣ್ಣು ಮುಂದೆ ನಮ್ ಏರಿಯಾದಲ್ಲಿ ಮಾತೆತ್ತಿದ್ರೆ ಎಲ್ಲ ಮಾಧ್ಯಮದಲ್ಲಿ ಗಲಭೆ ಅಂತಿದ ತಕ್ಷಣ ಡಿಜೆ ಅಲ್ಲಿ ಅಂತಾರೆ. ಡಿಜೆ ಅಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಆಗಿದಲ್ಲ, ಅಲ್ಲಿ ಹೋದವರು ಯಾರು ಪೆಟ್ರೋಲ್ ಬಾಂಬು ತಗೊಂಡೋಗಿರ್ಲಿಲ್ಲ, ತಲವಾರು ತಗೊಂಡೋಗಿರ್ಲಿಲ್ಲ, ಬಾಂಬು ತಗೊಂಡೋಗಿರ್ಲಿಲ್ಲ. 7 ಗಂಟೆಯಿಂದ ಜನ ಅಲ್ಲೇ ಕುಂತಿದ್ರು, 10:30 ಒಂದು 50 ಜನ ಹೊರಗಡೆಯಿಂದ ಬಂದ್ರು ಹುಡುಗರು. ಅವ್ರು ಬಂದ ಮೇಲೆ ಇದು ಕೃತ್ಯ ಆಗಿರೋದು ಅಲ್ಲ. ಆಯ್ತಾ, ಒಂದ್ ನಿಮಿಷ ಮಾಡಿಸಿದ್ ಯಾರು? ಮಾಜಿ ಮೇಯರ್ ಸಂಪತ್ ಕುಮಾರ್ ಮಾಡಿಸಿದ್ ಯಾರ ಮನೆ ಮೇಲೆ? ಕಾಂಗ್ರೆಸ್ ಶಾಸಕರ ಅಖಂಡ ಮನೆ ಮೇಲೆ. ಅಂದ್ರೆ ಈ ಲಾಭ ಇವರು ಎಂತ ನೀಚವಾದ ರಾಜಕೀಯ ಮಾಡ್ತಾರೆ ಅಂದ್ರೆ ಇವರಿಗೆ ಯಾರ ಪ್ರಾಣ ಹೋದ್ರೂ ಪರವಾಗಿಲ್ಲ, ಇವರಿಗೆ ಜನರ ಪ್ರಾಣ ಬಗ್ಗೆ ಚಿಂತೆ ಇಲ್ಲ. ಇವರಿಗೆ ತಮ್ಮ ಅಧಿಕಾರ ಉಳಿಸ್ಕೋಬೇಕು, ತಮ್ಮ ಕುರ್ಚಿ ಉಳಿಸ್ಕೋಬೇಕು, ಜನ ಸತ್ರು ಪರವಾಗಿಲ್ಲ, ಅವ್ರ ಹೆಣದ ರಾಶಿ ಮೇಲೆ ನಾವು ಕುತ್ಕೊಂಡು ಬಿರಿಬೇಕು. ಎಸ್, ಮಾತಾಡೋಣ.